ದಕ್ಷಿಣದಲ್ಲಿ ಅಬ್ಬರದ ಮಳೆ ಆಗ್ತಾ ಇದ್ರೆ ಉತ್ತರದಲ್ಲಿ ನೀರಿಗಾಗಿ ಹಾಹಾಕಾರ. ಬಾಗಲಕೋಟೆಯಲ್ಲಿ ಕುಡಿಯುವ ನೀರಿಗಾಗಿ ಪರದಾಡ್ತಾ ಇದ್ದಾರೆ ಜನ. ಗುಳೇದ ಗುಡ್ಡದ ಬೂದಿನಗಡ ಗ್ರಾಮಸ್ಥರ ಪರದಾಟ ಇದೆ. 3 ಕಿಲೋಮೀಟರ್ ನಡೆದು ನೀರನ್ನ ತರ್ತಾ ಇದ್ದಾರೆ ಗ್ರಾಮಸ್ಥರು. ಜಮೀನಿನ ಬೋರ್ವೆಲ್ಗಳ ಮೊರೆ ಹೋಗಿದ್ದಾರೆ ಗ್ರಾಮಸ್ಥರು. ಎತ್ತಿನ ಬಂಡಿ ಮೂಲಕ ನೀರನ್ನ ಜನರು ತರ್ತಾ ಇದ್ದಾರೆ. ಜಾತ್ರೆ ಇದ್ರೂ ನೀರಿನ ಸಮಸ್ಯೆಯಿಂದ ಸಂಭ್ರಮಾನೇ ಇಲ್ಲ. ಅಲ್ಲಿ ಯಾವ ನಾಯಕರು ಸಮಸ್ಯೆಯನ್ನ ಬಗೆಹರಿಸ್ತಾ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಗುಳೇದ ಗುಡ್ಡದ ಬೂದಿನಗಡ ಗ್ರಾಮಸ್ಥರ ಪರಿಸ್ಥಿತಿ ಇದೆ. 3 ಕಿಲೋಮೀಟರ್ ನಡೆದುಕೊಂಡೇ ನೀರನ್ನ ತರಬೇಕು, ಇಲ್ಲ ಎತ್ತಿನ ಬಂಡಿ ಮೂಲಕ ನೀರನ್ನ ತರಬೇಕಾದಂತಹ ಪರಿಸ್ಥಿತಿಯಲ್ಲಿ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಜಾತ್ರೆ ಇದೆ ಅಲ್ಲಿ, ಆದರೂ ಸಹ ಜಾತ್ರೆಯ ಸಂಭ್ರಮ ಇಲ್ಲ. ಯಾಕಂದ್ರೆ ಕುಡಿಯೋಕ್ ನೀರಿಲ್ಲ, ದಿನಬಳಕೆಗೆ ನೀರಿಲ್ಲ, ಹೀಗಾಗಿ ಅಲ್ಲಿನ ಜನ ಪರದಾಡ್ತಾ ಇದ್ದಾರೆ. ಜಮೀನಿನಲ್ಲಿ ಯಾರಾದರೂ ಬೋರ್ವೆಲ್ ಕೊರೆಸಿದ್ರೆ ಅಲ್ಲಿ ಹೋಗಿ ಅವರನ್ನ ಕಾಡಿಬೇಡಿ ನೀರನ್ನ ತೆಗೆದುಕೊಂಡು ಬರಬೇಕಾದಂತಹ ಪರಿಸ್ಥಿತಿ ಇಲ್ಲಿನ ಜನಕ್ಕೆ. ಪ್ರತಿ ಬಾರಿ ಇದೇ ರೀತಿ ಆಗುತ್ತೆ, ಆದರೆ ಜನಪ್ರತಿನಿಧಿಗಳು ನಮ್ಮ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ. ನೀರಿಲ್ಲ ಜಾತ್ರೆಗೆ ಇದು ಹಾಕೋರಿ, ಮೋಟರ್ ಸುಟ್ಟು ಅಂತ ಹೇಳ್ತಾರೆ. ಈಗ ಮತ್ತೊಬ್ರು ಹೋಗಿ ಆಟ ನೀರು ಬಿಡ್ರಿ ಅಂತ ಹೇಳಿ ಕೇಳ್ಬೇಕ್ರಿ ಅವ್ರಿಗೆ. ಅವರು ನೀರು ಬಿಟ್ಟು ನಾವು ತುಂಬ್ಕೊಂಡ್ಬರ್ಬೇಕ್ರಿ ಬಂಡಿ. 2-3 ಕಿಲೋಮೀಟರ್ ಬಂಡಿ ತೊಗೊಂಡು ಹೋಗಿ ತುಂಬ್ಕೊಂಡ್ಬರ್ಬೇಕ್ರಿ. ಈಗ ನೀರಿಲ್ಲಾರ್ಕ ಹಿಂಗ ಥರ ಆಯ್ತು ನೋಡ್ರಿ, ನಮ್ಮ ಭಾಳ 2-3 ದಿನ ನೀರು ಇವತ್ತಿಗೆ. 3 ದಿನ ಬುದಿಂಗಡದಿಂದ ನೀರು ತೊಗೊಂಬರಕ್ಕೆ ಬಂದಿರೋ ನಾವಿಲ್ಲಿಗೆ. 3 ಕಿಲೋಮೀಟರ್ ಮ್ಯಾಗ ಆಗೈತಿ, ನಡ್ಕೊಂತ ಬರೋದು, ದಿನ ಹೋಗೋದು ಬರೋದು ನಡ್ಕೊಂತ ಬರೋದಾಗೈತಿ. ಈಗ ಜಾತ್ರೆ ಐತಿ ಊರಾಗ, ಜಾತ್ರೆ ಇದ್ರೂ ನಮ್ಗೆ ನೀರಿನ ಸಮಸ್ಯೆ ತಪ್ಪಿಲ್ಲ. 3 ದಿನ ಆಯ್ತು ನಡ್ಕೊಂತ ಬರೋದು, ಒತ್ತುಗಡೆ ತೊಗೊಂಡು ಅಲ್ಲಿಂದ ಇಲ್ಲಿಗೆ 3 ಕಿಲೋಮೀಟರ್ ಆಗುತ್ತೆ ನಡ್ಕೊಂತ ಹೋಗೋದು ಮಾಡ್ತೀವಿ. ಮತ್ತು ಈ ಜಾತ್ರೆ ಮುದ್ದಾಮ್ ಈ ಥರ ಆಗುತ್ತೆ, ನೀರಿನ ಸಮಸ್ಯೆ ಈ ಊರಿಗೆ ಕಾಲ್ ಕಾಕೊಂಡಿಂದ ಹಿಂಗೆ ಆಯ್ತಿದ್ದು. ಅದ್ರ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.